ಸುವರ್ಣ ಸ್ವಲ್ಪ ಮಾತಾಡಬೇಕು. ಏನಪ್ಪ ನಿಂದು ಹೇಳು. ಸಚ್ಚಿನ ನಿನ್ನ ಇಲ್ಲಿಂದ ಕಳಿಸ್ತಂತೆ? ಹಾ, ಕಳಿಸ್ಬೇಕಾಯ್ತು. ತಪ್ಪು ಮಾಡ್ತಾ ಇದೀಯಾ? ಇಷ್ಟು ದಿನ ತಪ್ಪು ಮಾಡ್ತಾ ಇದ್ದೆ, ಈಗ ಅದನ್ನು ಸರಿಪಡಿಸ್ತಾ ಇದ್ದೀನಿ. ಲೂಸ್ ತರ ಮಾತಾಡಬೇಡತೆ ಪ್ಲೀಸ್. ನಾನು ಸರಿಯಾಗಿ ಮಾತಾಡ್ತಾ ಇದ್ದೀನಿ ಕಣೋಶಮ್ಮ. ಅಲ್ಲಿ ನೋಡು, ಅಣ್ಣ ಎಷ್ಟು ಖುಷಿ ಖುಷಿಯಾಗಿದ್ದಾನೆ. ಅವನು ಎಷ್ಟೊಂದು ಖುಷಿಯಾಗಿರೋದನ್ನ ನಾನು ಯಾವತ್ತೂ ನೋಡೇ ಇರಲಿಲ್ಲ. ಇಷ್ಟು ವರ್ಷ ನನ್ನಿಂದ ಈ ಮನೆಯಲ್ಲಿ ಸಂತೋಷ ಅನ್ನೋದೇ ಇರಲಿಲ್ಲ. ಈಗ ಆ ಸಂತೋಷ ಬಂದಿದೆ. ನಾನು ಅದನ್ನು ಕಳ್ಕೊಳ್ಳೋಕ್ಕೆ ತಯಾರಾಗಿಲ್ಲ. ನೀನಿನ್ನೇನು ಕೇಳಬೇಡ, ನಾನು ಇನ್ನೇನು ಹೇಳಲ್ಲ. ಹಂಗಾದ್ರೆ ನಿನ್ನ ಅಣ್ಣನ ಒಬ್ಬನ ಸಂತೋಷಕ್ಕೋಸ್ಕರ ನಿನ್ನ ಹನ್ನೊಂದು ವರ್ಷ ಲವ್ ಸ್ಟೋರಿಗೆ ಫುಲ್ ಸ್ಟಾಪ್ ಇಡ್ತೀಯಾ? ಲವ್ ಸ್ಟೋರಿ ಎಷ್ಟು ವರ್ಷದ್ದು ಅನ್ನೋದು ಮುಖ್ಯ ಅಲ್ಲ, ಈಗ ಅಣ್ಣನ ಮುಖದಲ್ಲಿ ನಗು ಇದೆ ಅನ್ನೋದು ಮುಖ್ಯ. ಆ ನಗು ಶಾಶ್ವತವಾಗಿರ್ಬೇಕಾದ್ರೆ ನಾನು ಈ ನಿರ್ಧಾರ ತಗೊಳ್ಳೇಬೇಕು. ಹುಚ್ಚ, ನಿಂಗೆ ಅವ್ರ ಸಂತೋಷಕ್ಕೋಸ್ಕರ ನಿನ್ನ ಸಂತೋಷನ ಬಲಿ ಕೊಡ್ತಾ ಇದೆಯಲ್ಲ. ನಾನೇನು ಹಂಗೆ ಅನ್ಕೊಂಡಿಲ್ವಲ್ಲ, ನಮ್ಮ ಮನೆಯವ್ರ ಸಂತೋಷನೇ ನನ್ನ ಸಂತೋಷ ಅನ್ಕೊಂಡಿದ್ದೀನಿ, ಇನ್ನೇನು? ಇಲ್ಲ, ನಾ ಇದನ್ನ ಒಪ್ಪಲ್ಲ. ಇಟ್ಸ್ ಓಕೆ. ಮೇಘ್ನ, ಎಷ್ಟು ಅಡುಗೆ ಮಾಡ್ತಿದ್ದೀರಾ? ಇನ್ನೂ ಅಡುಗೆ ಮಾಡ್ತಾನೆ ಇದ್ದೀರಾ ನೀವು? ಹ್ಮ್, ನೀನಿವಾಗ ಬಂದಿದ್ಯಾ ಅಲ್ವಾ, ಏನಾದ್ರು ಸ್ಪೆಷಲ್ ಆಗಿ ಮಾಡೋಣ ಅಂತ. ಓ, ಥ್ಯಾಂಕ್ ಯು ಸೋ ಮಚ್. ಬಟ್ ಇಷ್ಟೊತ್ತು ಊಟ ಮಾಡ್ದೇ ಇದ್ರೆ ನಿಮಗೆ ಕಷ್ಟ ಆಗಲ್ವಾ? ಏನಾದರೂ ಸಿಂಪಲ್ ಅಡುಗೆ ಮಾಡ್ಬೋದಿತ್ತಪ್ಪ. ಪರವಾಗಿಲ್ಲ, ಒಂದೊಂದು ಸಲ ತಾನೇ, ಇನ್ನೇನೆಲ್ಲ ರೆಡಿ ಆಗಿಬಿಡುತ್ತೆ ಸ್ವಲ್ಪ ಹೊತ್ತು. ಓಕೆ, ಆ್ಯಕ್ಚುಲಿ ನನಗೆ ತುಂಬ ಹಸಿವಾಗ್ತಿದೆ. ಇಫ್ ಯು ಡೋಂಟ್ ಮೈಂಡ್, ನಾನು ಈಗಲೇ ಸ್ವಲ್ಪ ಊಟ ಮಾಡಿಬಿಡ್ಲಾ? ಅಯ್ಯೋ, ಇನ್ನೊಂದು 5-5 ನಿಮಿಷ ಎಲ್ಲ ರೆಡಿ ಆಗಿಬಿಡುತ್ತೆ. ಆಲ್ ರೈಟ್. ಅಯ್ಯೋ ಆಂಜನೇಯ, ಈಗೇನಪ್ಪ ಮಾಡೋದು? ಏನನ್ ತೇಜಸ್ವಿ ಯಾಕಿನ್ನೂ ಬಂದಿಲ್ಲ? ಅರೆ ತೇಜ, ನೀನು ದಿನ ಊಟಕ್ಕೆ ಮನೆಗೆ ಬರ್ತೀಯಾ? ಸಮ್ಟೈಮ್ಸ್ ಅನೇ, ಕೆಲವು ಸಲ ಬರ್ತೀನಿ. ಆ್ಯಕ್ಚುಲಿ ಮನೆಗೆ ಸ್ವಲ್ಪ ಸಾಮಾನುಗಳನ್ನ ತರೋದಿತ್ತಲ್ಲ, ಅದಕ್ಕೆ ಬಂದ್ಬಿಟ್ಟೆ. ತರಕಾರಿಗಳಿದ್ದಾವೆ, ನಾನು ಅಡುಗೆ ಮನೇಲಿ ಇಟ್ಬಿಟ್ಟು ಬರ್ತೀನಿ. ಇವರೇನು, ಊಟ ತಗೊಂಡು ಬನ್ನಿ ಅಂದರೆ ತರಕಾರಿ ತಗೊಂಡು ಬಂದಿದ್ದಾರಲ್ಲ. ಊಟ ರೆಡಿ ಇದೆ, ಎಲ್ಲರೂ ಊಟ ಮಾಡ್ಬೋದು. ಸುನೈನ ತುಂಬಾ ಹಸಿವು ಅಂತ ಹೇಳ್ತಾ ಇದ್ದಲ್ಲ, ಬಾ ಊಟ ಮಾಡ್ ಬಾ. ಯಾ ಮೇಘ್ನ, ಬಂದೆ. ಆಂಟಿ ಆಂಟಿ ಬನ್ನಿ, ಊಟ ಮಾಡಿ. ಊಟ ಮಾಡಿದ್ಮೇಲೆ ನಿಮ್ ತಲೆನೋವೆಲ್ಲ ಹೊರಟೋಗುತ್ತೆ ನೋಡಿ. ಅಮ್ಮಂಗ್ ತಲೆನೋವು ಇದೆಯಾ? ಯಾ ತೇಜ, ಐ ಥಿಂಕ್ ಊಟ ಮಾಡಿದ್ರೆ ಸರಿ ಹೋಗುತ್ತೆ ಅನ್ಸುತ್ತೆ.
ವಾ ಮೇಘ್ನಾ, ಯಮ್ಮಿ, ತುಂಬಾ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ಮನೇಲಿ ಮಾಡಿರೋ ಅಡುಗೆ ಅಂತಲೇ ಹೇಳೋಕ್ಕಾಗಲ್ಲ, ಹಾಗಿದೆ. ಯಾವುದೋ ಹೋಟೆಲ್, ತುಂಬ ಚೆನ್ನಾಗಿರೋ ಹೋಟೆಲಲ್ಲಿ ಅಡುಗೆ ಮಾಡಿರೋ ಥರ ಇದೆ ಇದು. ಆ್ಯಕ್ಚುಲಿ ನೀವು ಅಡುಗೆ ಮಾಡಬೇಕಾದ್ರೇ ಬೇರೆ ಥರ ಪರಿಮಳ ಬರುತ್ತೆ, ಆ್ಯಂಡ್ ತಿನ್ನೋವಾಗನೇ ಬೇರೆ ಥರ ಟೇಸ್ಟ್ ಕೊಡುತ್ತಿದ್ದು. ರಿಯಲಿ ಇಂಟ್ರೆಸ್ಟಿಂಗ್. ಮನೇಲಿ ಮಾಡಿದರೆ ತಾನೇ ಮನೇಲಿ ಮಾಡಿದ ಅಡುಗೆ ಥರ ಆಗೋದು. ಎಷ್ಟು ದಿನ ಇವಳು ಹೀಗಾಡ್ತಾಳೆ, ಎಷ್ಟು ದಿನ ತೇಜ ಇವಳಿಗೆ ಸಪೋರ್ಟ್ ಮಾಡ್ತಾನೆ ಅಂತ ನೋಡ್ತೀನಿ. ಅವ್ರಾಗವರೇ ಇದನ್ನು ನಿಲ್ಲಿಸ್ಬೇಕು. ಸಮಥಿಂಗ್ ಇಸ್ ರಾಂಗ್. ಅಮ್ಮಂಗೇನೋ ಆಗಿದೆ, ನೋಡ್ತೀನಿ. ಯಾಕೆ ಹಿಂಗಾದ್ಲು ಸಾವಿತ್ರತ್ತೆ? ಮೋಸ್ಟ್ಲಿ ಅವಳಿಗೆ ಲೈಫ್ ಮೇಲೆ ಬೇಜಾರಾಗಿರಬೇಕು. ಸಚ್ಚಿಗೂ ಅವಳಿಗೂ ಮದುವೆ ಆಗೋದೇ ಇಲ್ಲ ಅಂತ ಮನಸ್ಸಿಗೆ ಅನಿಸಿರ್ಬೋದು. ಅದು ಬಿಟ್ಟರೆ ಸಚ್ಚಿ ಬೇಡ ಅಂತ ಅವಳು ಮನಸ್ಸಲ್ಲಿರೋದಕ್ಕೆ ಸಾಧ್ಯವೇ ಇಲ್ಲ. ಅವನನ್ನು ಬಿಟ್ಟು ಸಾವಿತ್ರತ್ತೆ ಇನ್ಯಾರನ್ನೂ ಒಪ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಅವಳಿಗೆ ಸ್ವಲ್ಪ ಟೈಮ್ ಕೊಡಬೇಕು. ಅವಳು ಒಬ್ಬಳೇ ಸಿಕ್ಕಾಗ ಅವಳು ಸಮಾಧಾನವಾಗಿದ್ದಾಗ ಮಾತಾಡಬೇಕು. ಆವಾಗೆಲ್ಲ ಕ್ಲಿಯರಾಗಿ ಗೊತ್ತಾಗುತ್ತೆ. ಆಗಲೇ ಕುಳ್ಳಿ ಕಾಲ್ ಮಾಡಿದ್ಲಲ್ವಾ, ಏನಕ್ಕೆ ಮಾಡಿದ್ಲು? ಇಷ್ಟ ಲೇಟಾಗಿ ಕಾಲ್ ಮಾಡಿದ್ರೆ ಅವಳು ಬೇಜಾರು ಮಾಡ್ಕೊಳ್ಳಲ್ವಾ? ಸೀದಾ ಅವಳು ಮನೆಗೆ ಹೋಗಿ ಮಾತಾಡ್ತೀನಿ. ಆದರೆ ಅಲ್ಲಿ ಸುನೇನ ಇದ್ದಾರಲ್ವಾ, ಅವರಿದ್ರೆ ಏನಾಯಿತು? ನಾ ಹೋಗೋದು ನನ್ನ ದೋಸ್ತ್ ಮನೆಗೆ, ನನ್ನ ದೋಸ್ತ್ ಹತ್ರ ಮಾತಾಡೋಕ್ಕೆ. ನಾ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು ಬೇಕಾಗಿಲ್ಲ. ಈಗಲೇ ಅನುರೂಪ ಮನೆಗೆ ಹೋಗ್ತೀನಿ. ಎಕ್ಸ್ಕ್ಯೂಸ್ ಮೀ, ಮತ್ತೆ ಯಾಕೆ ಬಂದೆ ಇಲ್ಲಿಗೆ? ಅವತ್ತಾಗಿದ್ದು ಮರ್ಯಾದೆ ಸಾಲ್ದಾ? ನನ್ನ ಮನಸ್ಥಿತಿ ಹೇಗಿದೆ ಅಂತ ಚೆಕ್ ಮಾಡಕ್ ಬಂದ್ಯಾ? ಲಿಸನ್, ನೀನು ಯಾವತ್ತು ಬಂದರೂ ಎಷ್ಟು ಸರಿ ಬಂದರೂ ನನ್ನ ಜೊತೆ ಬರಲ್ಲ. ಕೊಡೆ ನಿಮ್ಮನ್ನ ನೋಡಕ್ಕೆ ಬಂದಂತ ಯಾಕೆ ಅನ್ಕೊಂಡ್ರೆ? ನಾನು ಬಂದಿದ್ದು ನನ್ನ ಫ್ರೆಂಡ್ ಮೇಘನ ನೋಡೋಕ್ಕೆ. ಸುಮ್ಮನೆ ತಪ್ಪು ತಿಳ್ಕೊಬೇಡಿ. ಶ್ಯಾಮ್ ಹಾಯ್. ಹಲೋ ಸರ್, ಹೇಗಿದ್ಯಾ? ಶ್ಯಾಮ, ಫೋನ್ ಮಾಡ್ತೀನಿ ಅಂದೋನು ಸೀದಾ ಮನೆಗೆ ಬಂದಿದ್ಯಾ? ಲೇಟ್ ಆಗಿತ್ತಲ್ವಾ, ಅದಕ್ಕೆ ಸೀದಾ ಬಂದ್ಬಿಟ್ಟೆ. ಏನು ಪ್ರಾಬ್ಲಮ್ ಆಗಿತ್ತು ನನಗೆ? ಕ್ಯಾನ್ ಐ ಜಾಯಿನ್? ಅಯ್ಯೋ, ಅದ್ಯಾಕೆ ಹಂಗೆ ಕೇಳ್ತೀರಾ? ಅವಳೆಲ್ಲಿ? ಹೊರಗಡೆ ಕೂತಿದ್ದಾಳೆ. ಅವಳ ಬುಳಿಗೆ ಎಲ್ಲಿವರೆಗೂ ಬರೋಕ್ಕಾಗಲ್ಲ. ಏನು ಪ್ರಾಬ್ಲಮ್ ಅಂತ ಹೇಳಿಕೊಳ್ಳಿ, ಸ್ವಲ್ಪ ಬ್ಯುಸಿ ಇದ್ದೀನಿ. ಪ್ರಾಬ್ಲಮ್ ಎಲ್ಲ ಸರಿ ಹೋಯ್ತು ಶ್ಯಾಮ. ನಾನು ಆಗಲೇ ಮಾಡಿದ್ದ ಅಡುಗೆ ಎಲ್ಲ ಕೆಟ್ಟಿತ್ತು. ಅದೇನೋ ತೊಗರಿಬೇಳೆ ಹಾಕೋ ಜಾಗದಲ್ಲಿ ಕಡಲೆಬೇಳೆ ಹಾಕಿದ್ನಂತೆ, ಉಪ್ಪು ಹಾಕೋ ಜಾಗದಲ್ಲಿ ಸೋಡಾ ಹಾಕಿದ್ನಂತೆ. ಆಮೇಲೆ ಇವ್ರು ಬಂದಮೇಲೆ ನೋಡ್ಬಿಟ್ಟು ಹೇಳಿದ್ರು. ಅದೆಂಗೋ ಮ್ಯಾನೇಜ್ ಆಯಿತು ಬಿಡು. ಹೌದಾ? ಹಾಗಾದ್ರೆ ನಾನು ಹೋಗ್ತೀನಿ. ಅಲ್ಲಿ ಸಾವಿತ್ರತೆದು ದೊಡ್ಡ ಪ್ರಾಬ್ಲಮ್ ಆಗ್ಕೋತಿದೆ. ಅವಳು ಇನ್ಯಾರೋ ಮದುವೆ ಆಗಿ ಒಪ್ಕೊಂಡಿದ್ದಾಳೆ. ಅದೇನು ಅಂತ ನಾನು ತಿಳ್ಕೊಬೇಕು. ಅವಳು 11 ವರ್ಷದ ಲವ್ ಸ್ಟೋರಿ ಈ ಥರ ಎಂಡ್ ಆಗೋದಕ್ಕೆ ನಾನು ಬಿಡಲ್ಲ. ಸಾವಿತ್ರಿ ಅವರು ಇನ್ಯಾರನ್ನ ಮದುವೆ ಆಗಿ ಒಪ್ಕೊಂಡಿದ್ದಾರಾ? ಅದ್ರ ಬಗ್ಗೆ ನೀವು ವರಿ ಮಾಡ್ಕೋಬೇಡಿ ಸರ್. ಇಲ್ಲಿ ಕಂಡೀಷನ್ ನಿಭಾಯಿಸಿ. ಇಲ್ಲೊಂದು ಸಹಾಯ ಬೇಡ ಅಂದರೆ ನಾನು ಹೋಗ್ತೀನಿ, ನಂಗೆ ತುಂಬ ಕೆಲಸ ಇದೆ. ಸರಿ ಶಮ್, ನೀನು ಹೊರಡು. ಬಾಯ್. ಬಾಯ್ ಸರ್. ಬಾಯ್ ಕೊಡಿ. ಬಾಯ್. ಯ
ಇವನು ಇಲ್ಲಿ ಬಂದು ನನ್ನ ಬಗ್ಗೆ ಏನೋ ಚಾಡಿ ಹೇಳಿದಾನೆ ಅನ್ಸುತ್ತೆ. ಅವ್ರು ಮೂರೇ ಜನ ಏನೋ ಗುಟ್ಟಾಗಿ ಮಾತಾಡ್ಕೊಂಡಿದ್ರಲ್ಲ, ಏನಿರ್ಬೋದು ಅದು? ಏನಾದರೂ ಇರಲಿ, ನನ್ನ ತೇಜನ್ ಸಂಬಂಧ 8 ವರ್ಷದ್ದು. ಇವನು ಯಾರೋ ಬಂದು ಅದನ್ನು ಹಾಳು ಮಾಡೋಕ್ಕೆ ಚಾನ್ಸೇ ಇಲ್ಲ. ಆದಷ್ಟು ಬೇಗ ನಾನು ನನ್ನ ತೇಜನ್ ಹತ್ರ ಆಗಬೇಕು. ಅಲ್ಲಿ ನೋಡಿದ್ರೆ ಸಾವಿತ್ರಿ ಅವ್ರದ್ದು ಪ್ರಾಬ್ಲಮ್, ಇಲ್ಲಿ ನೋಡಿದ್ರೆ ಇದೊಂಥರ ವಿಚಿತ್ರ ಪ್ರಾಬ್ಲಮ್. ಇದ್ರ ಮಧ್ಯೆ ಅಮ್ಮಂದೇನು ಗೊತ್ತಿಲ್ಲ, ತಲೆನೋವು ಅಂದ್ರು ಅಷ್ಟೇ. ಆಮೇಲೆ ನನ್ನ ಹತ್ರ ಏನು ಮಾತಾಡಿಲ್ಲ. ತಲೆನೋವಲ್ಲ, ನಮ್ಮ ಮೇಲಿರೋ ಬೇಜಾರು ಇಲ್ಲ ಕೋಪ. ಈಗ ನಾವು ಎಷ್ಟೇ ಒತ್ತಾಯ ಮಾಡಿ ಕೇಳಿದ್ರು ಅವಳು ಬಾಯಿ ಬಿಡಲ್ಲ. ಸ್ವಲ್ಪ ಕಾಯಬೇಕು, ನಾನೇ ಹೋಗಿ ಅಮ್ಮನ ಹತ್ರ ಮಾತಾಡ್ತೇನೆ ಇರು. ತೇಜ ಸ್ವಲ್ಪ ಹೆಲ್ಪ್ ಮಾಡ್ತೀಯಾ? ಯಾಸುನೆ ಬಂದೆ. ಈ ಕೆಲಸ ನಾನು ಆಗ್ಲೇ ಮಾಡಬಾರ್ದಾಗಿತ್ತಾ? ಆ ಶ್ಯಾಮ್ ನನ್ನ ಬಗ್ಗೆ ಅದು ಏನೇ ನನ್ನೋ ಏನೋ ಏನ್ ಬೇಕಾದ್ರೂ ಅನ್ಕೊಳ್ಳಿ, ತೇಜ ನನಗೇನು ಹೊಸಬ ಅಲ್ಲ. ಅಷ್ಟಕ್ಕೂ ತೇಜ ಯಾವತ್ತೂ ನನ್ನನ್ನು ರಿಜೆಕ್ಟ್ ಮಾಡಿಲ್ಲ, ಮದುವೆ ಬೇಕು ಅಂದಿದ್ದ. ನಾನು ಬೇಡ ಅಂತಲೂ ಯಾವತ್ತೂ ಹೇಳಿಲ್ಲ. ನಾನು ಈಗಲೂ ಮದುವೆ ಆಗೋಣ ಅಂದರೆ ಅವನು ಖಂಡಿತ ಒಪ್ಕೋತಾನೆ. ಸುನೈ ಇರುವಾಗ ಅಮ್ಮ ಏನೂ ಮಾತಾಡಲ್ಲ ಅನ್ಸುತ್ತೆ. ಅಮ್ಮ ಒಬ್ಬಳ ಹತ್ರನೇ ಆಮೇಲೆ ನಿಧಾನಕ್ಕೆ ಮಾತಾಡ್ತೀನಿ. ನಾನು ಸ್ವಲ್ಪ ಓದಬೇಕು ಸುನೈ, ನೀನು ರಿಲ್ಯಾಕ್ಸ್ ಮಾಡು. ಶ್ಯೂರ್, ಥ್ಯಾಂಕ್ಸ್ ತೇಜ. ನಾನು ತೇಜ ಇವಾಗ ಎಷ್ಟು ಹತ್ರದಲ್ಲೇ ಇದ್ದೀವಿ, ಬಟ್ ನಮ್ಮ ಮಧ್ಯೆ ಅದೇನೋ ಅಂತರ ಇದೆ. ಆ ಅಂತರ ಕಡಿಮೆ ಆಗಬೇಕು. ಒಂದೇ ಮನೇಲಿರೋ ನಮ್ಮಿಬ್ಬರ ಮನಸ್ಸು ಒಂದಾಗಬೇಕು. ವಾವ್, ಇದೇ ಮನೇಲಿ ನಾನು ತೇಜ ಲೈಫ್ ಲಾಂಗ್ ಜೊತೆಲಿರೋ ಹಾಗಾದರೆ ಏನು ಚೆನ್ನಾಗಿರುತ್ತೆ? ಎಷ್ಟು ಚೆನ್ನಾಗಿ ಬದುಕ್ತಾನೆ ನನ್ನ ತೇಜ. ಅವನ ಲೈಫಲ್ಲಿ ನನಗೆ ಒಂದು ಸಣ್ಣ ಸ್ಥಾನ ಸಿಕ್ಕರೂ ಸಾಕು, ನಾನು ಹ್ಯಾಪಿಯಾಗಿರ್ತೀನಿ. ಇವನು ಒಳ್ಳೆ ಪುಣ್ಯಾತ್ಮ, ಇವರಿಬ್ರು ಒಂದು ಮಾಡೋಕ್ಕೆ ನಾಯಲ್ಲಿ ಸರ್ಕಸ್ ಮಾಡ್ತಾ ಇದ್ದೀನಿ. ಇವನು ನೋಡಿದ್ರೆ ಫೋನ್ ಸ್ವಿಚ್ ಆಫ್ ಮಾಡಿದ್ದಾನೆ. ಫೋನ್ ಸ್ವಿಚ್ ಆಫ್ ಮಾಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಯಾರನ್ನೋ ಬೈಕೋತಾ ಇದೆಯಾ? ಅದೇ ಆ ಸಚ್ಚಿದಾನಂದಂಗೆ. ಯಾವ ಸಚ್ಚಿದಾನಂದನು ಶಮ? ಇವು ಹೋಗಮ್ಮ, ನಿಂಗೆಲ್ಲ ಶುರುವಿಂದ ಹೇಳ್ಬೇಕಾ? ಅಷ್ಟೊಂದು ಪೇಷನ್ಸ್ ಇಲ್ಲ ನನಗೆ. ಹ್ಞೂನಪ್ಪ, ಈ ಅಮ್ಮನ ಜೊತೆ ಮಾತಾಡಬೇಕು ಅಂದರೆ ನಿನಗೆ ಪೇಷನ್ಸ್ ಇರಲ್ಲ. ಹೋಗಲಿ ಬಿಡು, ಹೇಳಲಿಲ್ಲ ಅಂದರೆ ಕತ್ತೆ ಬಲ ಕುದುರೆ ಜಿಟ್ಟು. ಆದರೂ ಕೇಳ್ತೀನಿ, ಇದ್ಮೇಲೆ ಯಾರು ಸುದ್ದಿ ಹೋಗಲ್ಲ ಅಂತಲ್ಲ ಭಾಷಣ ಬಿಗಿತಿದ್ದೆ. ನಾನಾಯ್ತು, ನನ್ನ ಕೆಲಸ ಆಯಿತು ಅಂತಿದ್ದೆ, ಈಗೇನಾಯ್ತು? ಈಗಲೂ ನಾನು ನನ್ನ ಕೆಲಸನೇ ಮಾಡ್ತಾ ಇರೋದು. ಸಾವಿತ್ರತೆ ಲೈಫ್ ಸರಿ ಮಾಡೋದು ನನ್ನ ಜವಾಬ್ದಾರಿನೇ. ಅವಳು ಕೈ ತುತ್ತಿಂದ ಬೆಳೆದೆ, ಅವಳ ಹತ್ರ ಪಾಠ ಹೇಳ್ಸ್ಕೊಂಡಿದ್ದೀನಿ. ದುಃಖ ಆದಾಗ ಅವಳ ಹತ್ರ ಹಂಚ್ಕೊಂಡಿದ್ದೀನಿ. ಅಂಥ ಸಾವಿತ್ರತೆ ಕಷ್ಟದಲ್ಲಿರಬೇಕಾದ್ರೆ ನಾ ಅವಳಿಗೆ ಹೆಲ್ಪ್ ಮಾಡಬಾರ್ದಾ? ಸಾವಿತ್ರಿಗೆ ಹೆಲ್ಪ್ ಮಾಡೋದೇನೋ ಸರಿ ಕಣೋ, ಆದರೆ ಆಗಲೇ ಚಿದಾನಂದ ಅಂದಲ್ಲ, ಅದೇ ನನಗೆ ಅರ್ಥ ಆಗಲಿಲ್ಲ. ಚಿದಾನಂದ ಅಲ್ಲಮ್ಮ, ಸಚ್ಚಿದಾನಂದ. ಅವರಿಬ್ಬರು ಇಷ್ಟಪಡ್ತಾ ಇದ್ರು. ನಿಜಾನೇನೋ ಶ್ಯಾಮ, ಈ ವಿಷಯ ನನಗೆ ಗೊತ್ತೇ ಇರಲಿಲ್ವಲ್ಲೋ. ನೋಡಕ್ಕೆ ಹೇಗಿದ್ದಾನೆ? ಸಾವಿತ್ರಿಗೂ ವಯಸ್ಸಾಗಿದೆ, ಅವನಿಗೂ ವಯಸ್ಸಾಗಿದೆಯಾ? ಅಮ್ಮ ನಿಧಾನಕ್ಕೆ ನಿಂಗೆಲ್ಲ ಕತೆ ಹೇಳ್ತೀನಿ. ಈ ಪುಣ್ಯಾತ್ಮ ನೋಡಿದ್ರೆ ಫೋನ್ ಆಫ್ ಮಾಡಿದ್ದಾನೆ. ಇವರಿಬ್ಬರನ್ನ ಒಂದು ಮಾಡಬೇಕು ಅಂತ ನಾನು ಏನೋ ಪ್ಲ್ಯಾನ್ ಮಾಡಿದ್ದೀನಿ. ಇವಾಗ ಇವನು ನೋಡಿದ್ರೆ ಹೋಗಿ ಮಲಗಿದ್ದಾನೆ ಅನಿಸುತ್ತೆ. ಹಾಗೇನೋ, ಬೆಳಗಾಗೋಕ್ಕೂ ಮುಂಚೆ ಹೋಗಿ ಒದ್ದೆಬ್ಸು. ಈ ವಿಷಯದಲ್ಲಿ ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ. ನಿನ್ನಿಂದ ಸಾವಿತ್ರಿ ಮದುವೆ ಆಗುತ್ತೆ ಅನ್ನೋದಾದರೆ ಇದಕ್ಕಿಂತ ಹೆಚ್ಚಿನ ಸಂತೋಷ ಇನ್ನೇನಿದೆ ಹೇಳು. ಥ್ಯಾಂಕ್ಸ್. ವೆಲ್ಕಮ್.
ಇವ್ರ ಮಧ್ಯಾಹ್ನ ತಂದಿದ್ದು ಊಟ ಎಲ್ಲ ಖಾಲಿ. ಇವಾಗ ಮತ್ತೆ ರಾತ್ರಿಗೆ ಏನಪ್ಪ ಮಾಡಲಿ? ಈ ಅತ್ತೆ ನೋಡಿದ್ರೆ ಹಿಂಗೆ ರೂಮ್ ಸೇರ್ಕೊಂಡಿದ್ದಾರೆ. ನಾನಿವಾಗ ಏನು ಮಾಡಲಿ? ರಾತ್ರಿ ಊಟಕ್ಕೆ ಏನು ಮಾಡೋಣ? ನನಗೇನೋ ಸಿಂಪಲ್ ಊಟ ಇದ್ದರೆ ಸಾಕಪ್ಪ, ಆ್ಯಂಡ್ ಅಡುಗೆ ನಾನೇ ಮಾಡ್ತೀನಿ. ಇಂಟ್ರೆಸ್ಟಿಂಗ್. ಈ ಅಭ್ಯಾಸನ ಯಾವಾಗಿಂದ ಶುರು ಮಾಡಿಕೊಂಡೆ? ಯಾವಾಗಿಂದ ಅಂತೆಲ್ಲ ಏನಿಲ್ಲ, ಬಟ್ ಯೂಶ್ವಲಿ ರಾತ್ರಿ ಅಡುಗೆ ಮಾಡೋದಕ್ಕೆ ನಾನೇ ಪ್ರಿಫರ್ ಮಾಡ್ತೀನಿ. ಇಂಟ್ರೆಸ್ಟಿಂಗ್. ಈ ಅಭ್ಯಾಸನ ಯಾವಾಗಿಂದ ಶುರು ಮಾಡಿಕೊಂಡೆ? ಯಾವಾಗಿಂದ ಅಂತೆಲ್ಲ ಏನಿಲ್ಲ, ಬಟ್ ಯೂಶ್ವಲಿ ರಾತ್ರಿ ಅಡುಗೆ ಮಾಡೋದಕ್ಕೆ ನಾನೇ ಪ್ರಿಫರ್ ಮಾಡ್ತೀನಿ. ಆಹಾ, ಬಂದ್ಬಿಟ್ಟ ಸರಿಯಾದ ಟೈಮಿಗೆ ಹೆಂಡತಿನ ಕಾಪಾಡೋಕ್ಕೆ. ಅವಳಿಗೆ ಬುದ್ಧಿ ಬರಲಿ ಅಂತ ನಾನು ರೂಮ್ ಬಾಗಿಲು ಹಾಕೊಂಡು ಕೂತಿದ್ರೆ ಇವನು ಬಂದು ಎಲ್ಲ ಹಾಳು ಮಾಡ್ತಾನೆ. ಸೊ ಇವಾಗ ಮೇಘನಾ ಅವರು ಅಡುಗೆ ಮನೆಯನ್ನು ನಮಗೆ ಬಿಟ್ಕೊಟ್ರೆ ನಾವು ನಮಗೆ ತೋಚಿರೋ ಅಡುಗೆನ ಏನಾದರೂ ಮಾಡ್ಬೋದಪ್ಪ. ಅಯ್ಯೋ, ಇದ್ಯಾಕೆ ಸರ್ ಹಿಂಗೆ ಕೇಳ್ತೀರಾ? ಈ ಮನೆ ನಿಮ್ದು, ಈ ಅಡುಗೆ ಮನೆ ನಿಮ್ದು, ಎಲ್ಲಾನು ನಿಮ್ದೇ. ತಗೊಳ್ಳಿ, ಬಿಟ್ಕೊಟ್ಬಿಟ್ಟೆ. ಅಬ್ಬ, ಕರೆಕ್ಟ್ ಆಗಿರೋ ಟೈಮಿಗೆ ಬಂದು ನನ್ನ ಗಂಡ ನನ್ನನ್ನು ಕಾಪಾಡ್ಬಿಟ್ರು. ಎಷ್ಟು ದಿನ ಹೀಗೆ ಕಾಪಾಡಕ್ಕೆ ಸಾಧ್ಯ? ಸತ್ಯ ಆಚೆ ಬರಲೇಬೇಕು, ಆದಷ್ಟು ಬೇಗ. ಅಲ್ಲ, ಈ ಮೇಘನಾ ಈ ಮನೇಲಿ ಇಷ್ಟೊತ್ತಿರ್ತಾಳ? ಹಾಗಾದ್ರೆ ಅವಳ ಮನೆಯಲ್ಲಿ ಅವಳು ಯಾವಾಗಿರ್ತಾಳೆ? ತುಂಬಾ ವಿಚಿತ್ರ ಅಂತ ಅನ್ನಿಸ್ತಿದೆ ನನಗೆ. ಇದು ನಂದೇ ಮನೆ ಅನ್ನೋ ಥರ ಆರಾಮಾಗಿದ್ದಾಳಲ್ಲ, ಅವಳ ಮನೆಗೆ ಹೋಗಬೇಕು ಅನ್ನೋ ಯೋಚನೆನೇ ಇಲ್ವಾ ಅವಳಿಗೆ? ತೇಜ, ರಾತ್ರಿಗೆ ಅಡುಗೆ ಹೇಗೂ ನೀನೇ ಮಾಡ್ತಿದ್ಯಾ? ಆದರೂ ಮೇಘನೇ ಇಲ್ಲೇ ಇದ್ದಾರಲ್ಲ, ಪಾಪ ಕಳಿಸ್ಕೊಡ್ಬಾರ್ದ? ಅದು ಹೀಗೆ ಇದ್ದು ಅಭ್ಯಾಸ ಆಗಿದೆ ಅಷ್ಟೇ, ಎಲ್ಲ ಮೇಘನಾದ ಡಿಸಿಷನ್. ಪಾಪ ಅವರು ನಿಮಗೋಸ್ಕರನೇ ಇಲ್ಲಿ ಉಳ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಅವ್ರಿಗೂ ಮನೆ, ಗಂಡ, ಅತ್ತೆ, ಮಾವ ಅಂತೆಲ್ಲ ರೆಸ್ಪಾನ್ಸಿಬಿಲಿಟೀಸ್ ಇರಲ್ವಾ ಹೇಳು? ಅಲ್ಲದೆ ಅವ್ರಿಗೆ ಅವ್ರ ಗಂಡನ ಬಿಟ್ಟು ಇರೋಕ್ಕೆ ಒಂದು ಸ್ವಲ್ಪನೂ ಇಷ್ಟ ಇಲ್ಲ ಗೊತ್ತಾ? ಅಂಥವ್ರನ್ನ ಇಲ್ಲೇ ಉಳಿಸ್ಕೊಂಡಿದ್ದೆಯಲ್ಲ ಇನ್ನು, ಇದು ಒಂದು ಸ್ವಲ್ಪನೂ ಸರಿ ಇಲ್ಲ ತೇಜ. ಪಾಪ ಮೇಘನಾ ನೋಡಿದ್ರೆ ತನ್ನ ಗಂಡನ ಈಗ ಯಾವಾಗ ನೋಡ್ತೀನೋ ಏನೋ ಅನ್ನೋ ಥರ ಕಾಣಿಸ್ತಿದ್ದಾರೆ. ಅಬ್ಬ, ಅತ್ತೆ ಬಂದರು, ಇವಾಗ ಅತ್ತೆನೇ ನನ್ನನ್ನು ಹೆಂಗಾದರೂ ಕಾಪಾಡ್ತಾರೆ. ಊಟ ರೆಡಿನಾ? ರೆಡಿ ಇದ್ರೆ ಎಲ್ಲರೂ ಊಟ ಮಾಡೋಣ. ಸಾರಿ ಪುಟ್ಟಿ, ನಾನು ಬೈದ್ರೆ ನೀನು ಕೇಳಲಿಲ್ಲ, ರಿಕ್ವೆಸ್ಟ್ ಮಾಡಿಕೊಂಡೆ ಕೇಳಲಿಲ್ಲ. ಈ ಪ್ರಯೋಗಕ್ಕಾದರೂ ನೀನು ಬಗ್ಲೇಬೇಕು. ಏನು ತೇಜ, ಇವಾಗ ಅಡುಗೆ ನಿಂದ ಊಟ ಸಿಗುತ್ತಾ ನಮಗೆ? ಮಾತೇ ಎಲ್ಲ ರೆಡಿ ಇದೆ. 1 ನಿಮಿಷ ಇರು.